ತುಮಕೂರಿನಲ್ಲಿ ಪರಿಸರಕ್ಕೆ ಮಾರಕ ಪಿಒಪಿ ಗಣಪತಿ ಮೂರ್ತಿಗಳಿಗೆ ಪರ್ಯಾಯವಾಗಿ ಸಿದ್ಧವಾಗಿವೆ ಪರಿಸರ ಸ್ನೇಹಿ ಗಣಪತಿ ಮೂರ್ತಿಗಳು. ಎಲ್ಲರೂ ಇವುಗಳನ್ನು ಪ್ರತಿಷ್ಠಾಪಿಸಿ ಪರಿಸರ ಉಳಿಸಿ. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ರೋತ್. ನಾನು ನಿಮ್ಮ ಎಂ ಜೆ. ಗಾಳಿ ನೀರು ವಾತಾವರಣ ಕೇವಲ ಒಬ್ಬರ ಸುತ್ತಲ್ಲ, ಒಕ್ಕೊರಲಿಂದ ಕೈಜೋಡಿಸಿದರೆ ಮಾತ್ರ ಸಮರ್ಪಕ ಸಾರ್ಥಕ. ಇದಕ್ಕೆ ಇಂಬು ನೀಡುವಂತೆ ತುಮಕೂರು ನಗರದ ಹಳೇಪೇಟೆಯ ನಿವಾಸಿ ಗಜಸ್ಯ ಎಂದೇ ಪ್ರಖ್ಯಾತಿ ಪಡೆದಿರುವ ಮನು ಮತ್ತು ನವೀನ್ ಎಂಬುವವರು ಮಣ್ಣಿನ ಗಣಪತಿಗಳನ್ನು ಹಲವಾರು ವರ್ಷಗಳಿಂದ ರಚನೆ ಮಾಡಿಕೊಂಡು ಬಂದಿದ್ದು ಚಿತ್ರದುರ್ಗ, ಕೋಲಾರ, ಚಿಕ್ಕಬಳ್ಳಾಪುರ, ಚಿಂತಾಮಣಿ, ಹುಬ್ಬಳ್ಳಿ ಸೇರಿದಂತೆ ಇತರೆ ಜಿಲ್ಲೆಗಳಿಗೂ ಇವರು ತಯಾರಿಸಿದ ಅಪ್ಪಟ ದೇಶಿ ಗಣಪತಿ ಮೂರ್ತಿಗಳಿಗೆ ಸಖತ್ ಡಿಮ್ಯಾಂಡ್ ಇದೆ. ತುಮಕೂರಿನ ಬಜರಂಗದಳದ, ಭಗತ್ ಸೇನೆ, ಸದಾಶಿವನಗರ, ಎಸ್ಐಟಿ ಸೇರಿದಂತೆ ಹಲವು ಬಡಾವಣೆಗಳಲ್ಲಿ ಇವರು ತಯಾರಿಸಿರುವ ಮೂರ್ತಿಗಳನ್ನೇ ಪ್ರತಿಷ್ಠಾಪಿಸುವುದು. ಇನ್ನು ಇವರು ಬಳಸುವ ಬಣ್ಣಗಳು ಶುದ್ಧ ಪರಿಸರ ಸ್ನೇಹಿಯಾಗಿದ್ದು ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ನೋಡಿದ್ರಲ್ಲ ಯುವಕರೇ, ಸಾರ್ವಜನಿಕರೇ, ಪರಿಸರ ಸ್ನೇಹಿ ಮೂರ್ತಿಗಳು ಎಲ್ಲಿ ಸಿಗುತ್ತೆ ಅಂತ ವಿಳಾಸವನ್ನು ಸಹ ತೋರಿಸಿದ್ದೇವೆ. ಎಲ್ಲರೂ ಪರಿಸರ ಸ್ನೇಹಿ ಗಣಪತಿಗಳನ್ನೇ ಪೂಜಿಸಿ ವಿಸರ್ಜಿಸಿ. ಇದು ಟಾರ್ಗೆಟ್ ರೋತ್, ಉತ್ತಮ ಪರಿಸರ ಕಾಳಜಿಯೊಂದಿಗೆ. ನಮಸ್ಕಾರ. ತುಮಕೂರು ಗಣಪತಿ ಕಲಾವಿದ ಮೂರ್ತಿಗಳ ದಾನೊಬ್ಬ. ಸುಮಾರು ಒಂದು 18-19 ವರ್ಷದಿಂದ ಈ ಗಣಪತಿ ಕೆಲಸ ಮಾಡ್ಕೊಂಡು ಬಂದಿದ್ದೀವಿ. ಇದು ಚಿಕ್ಕಪ್ಪ ಅವ್ರ ಕಡೆಯಿಂದ ಕಲ್ತ್ಕೊಂಡು ಅವ್ರನ್ನ ಸ್ವಲ್ಪ ಅಪ್ಗ್ರೇಡ್ ಮಾಡಿಕೊಂಡು ಇದನ್ನು ನಾನು ಮುಂದಕ್ಕೆ ಹೋಗ್ತಾ ಇದ್ದೀನಿ. ಬಟ್ ಈಗ ಅವ್ರು ಮಾಡ್ತಾರೆ, ಬಟ್ ನಾನು ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಪ್ರತಿ ವರ್ಷದಂಗೆ ಈ ಸರ್ತಿ ವಿಶೇಷತೆ ಗಣಪತಿಗಳಂದರೆ ಈ ಶಿರಾ ಗಣಪತಿ ಪೆಂಡಲ್, ಅಲ್ಲಿಂದ ಗಣಪತಿ ಮೂರ್ತಿ ಅಲ್ಲಿದೆ. ಮೊದಲಿನ ಥರ ಭಗತ್ ಸೇನೆ ತುಮಕೂರು ಎಲ್ಲೆಲ್ಲಿ ಸದಾಶಿವನಗರ ಎಲ್ಲೆಲ್ಲಿ ಮೇನ್ ಮೇನ್ ಗಣಪತಿಗಳಲ್ಲಿ ಇದು ಮಾಡ್ತಿದ್ದಾರೆ. ಹಳೆ ತುಂಬ ಹಳಬರಿಂದ ಈ ನನ್ನದೇ ಆದಂಥ ವಿಶೇಷ ಶೈಲಿ ನಗುಮುಖ ಗಣಪತಿಗಳನ್ನು ಇಷ್ಟಪಟ್ಟು ಮೊದಲಿಂದನೂ ಅವರು ಆರ್ಡರ್ ಕೊಟ್ಟು ಬುಕ್ಕಿಂಗ್ ಮಾಡಿಸ್ಕೊಂಡು ಮಾಡಿಸ್ತಾ ಇದ್ದಾರೆ. ಅದೇ ರೀತಿ ಈ ವರ್ಷನೂ ಕೂಡ ಮಾಡಿಸ್ಕೊಂಡು ಬಂದಿದ್ದಾರೆ. ಈ ವರ್ಷ ವಿಶೇಷತೆ ಅಂದರೆ ಒಂದು ಡಾಕ್ಟರ್ ಗಣಪತಿ ಅಂತಾಗಲಿ ಸ್ವಲ್ಪ ವಿಭಿನ್ನಗಳಲ್ಲಿ ಶಿವಪೂಜೆ ಮಾಡ್ತಿರೋ ಗಣಪತಿಗಳು, ಕೊಳೆದು ಹೋಗ್ತಿರೋ ಕೃಷ್ಣನ ಥರ ಸುಮಾರು ಥರ ಇನ್ನೂ ವಿಭಿನ್ನ ಶೈಲಿಗಳನ್ನು ಕೊಟ್ಟು ಈ ವರ್ಷ ಆರ್ಡರ್ ಕೊಟ್ಟು ರೆಡಿ ಮಾಡಿಸ್ತಾ ಇದ್ದಾರೆ. ಪ್ರತಿ ವರ್ಷ ಈ ರೀತಿ ಈ ವರ್ಷನ ಮಾಡಿ ಏನೋ ನಮ್ಮದು ಮೊದಲಿಂದ ಒಂದು ವಿಶೇಷ ಕಲೆ ಇತ್ತು, ಅದನ್ನು ಉಳಿಸ್ಕೊಂಡು ಹೋಗ್ತಾ ಇದೀವಿ. ತುಮಕೂರು ಈ ನಮ್ಮ ಗಣಪತಿಗಳು ತುಮಕೂರಿನಲ್ಲಿ ಬಂದು ಭಗತ್ ಸೇನೆ ಹೋಗೋದು, ಭಗತ್ ಸೇನೆ ಗಣಪತಿ ಬರುತ್ತೆ, ಸದಾಶಿವನಗರ, ಅದಾದಮೇಲೆ ನಮ್ಮ ಹತ್ರ ಇಲ್ಲಿ ಹೊರಗಡೆ ಮಾರ್ಕೆಟಿಂಗ್ ಅನ್ನೋದಕ್ಕಿಂತನೂ ಸುಮಾರು ವರ್ಷಗಳಿಂದನೂ ಯಾರು ಹಳಬರುಗಳು ಅವರು ಬಂದು ಅವರೇ ಒಂದು ಶೈಲಿ ಕೊಡ್ತಾರೆ, ವಿಭಿನ್ನ ಶೈಲಿ ಕೊಡ್ತಾರೆ. ಅದೇ ರೀತಿ ಅವರ ಶೈಲಿ ಮಾಡಿ ಆ್ಯಕ್ಷನ್ಗಳಲ್ಲಿ ಇನ್ನು ಮಿಕ್ಕಿದ ಫೇಸ್ ಮಾತ್ರ ನಮ್ಮದೇನೇ ಕೇಳ್ತಾರೆ. ನಾವು ಹಾಗಾಗಿ ಆರ್ಡರ್ಗಳು ಮಾತ್ರ ನಾವು ಇದು ಮಾಡಿಕೊಂಡು ಮೊದಲೇ ಯಾರು ಪ್ರೀ ಬುಕ್ಕಿಂಗ್ ಮಾಡ್ತಾರೆ ಅವ್ರಿಗೆ ಮಾತ್ರ ರೆಡಿ ಮಾಡ್ಕೊಡ್ತಾರೆ ಗಣಪತಿಗಳನ್ನ. ಆಮೇಲೆ ಮೊದಲಿಂದನೂ ಎಕೋ ಫ್ರೆಂಡ್ಲಿ ಹೊತ್ತು ಜಾಸ್ತಿ ಒತ್ತು ಕೊಟ್ಟು ಎಕೋ ಪೇಂಟ್ ಇನ್ನೇರು ಪ್ರತಿಯೊಂದು ಎಕೋ ಫ್ರೆಂಡ್ಲಿ ಆದಷ್ಟು ಒತ್ತು ಕೊಡ್ತಾ ಇದ್ದೀವಿ. ಕೆಲವೊಂದು ಬಟ್ಟೆಗಳು ಹಾಕೋದ್ರೆ ಗಣಪತಿಗಳಲ್ಲಿ ಆ ಥರ ಏನು ಮಾಡಿದರೆ ಎಲ್ಲ ಎಕೋ ಫ್ರೆಂಡ್ಲಿ ಆಗಿ ಕಲರ್ಸ್ಗಳೆಲ್ಲ ಒಪ್ಪಿ ವಾಟರ್ ಬೇಸಾಗಿ ಕಲರ್ ಮಾಡ್ಕೊಂಡು ನಾವು ಮುಂದಿಸ್ಕೊಂಡು ಹೋಗ್ತಾ ಇದ್ದೀವಿ.